ಎಲ್ಲರಿಗೂ ನಮಸ್ಕಾರ ರೀ, ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದಿನಿ. ಮಸ್ತ್ ಛಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ, ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ, ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ನಿಮಗೆಲ್ಲ ನಮ್ಮ ಕರ್ನಾಟಕದ ಸಾರಿಗೆ ಇಲಾಖೆ ಎಷ್ಟು ಲಾಸ್ನಾಗ ಅದ ಅನ್ನೋದು ಗೊತ್ತಿದ್ದ. ಬಸ್ಗಳು ರಿಪೇರಿ ಆಗಾಕತ್ತಿಲ್ಲ, ಡ್ರೈವರ್ಗಳಿಗೆ ಸರಿಯಾಗಿ ಪಗಾರ ಸಿಗಾಕತ್ತಿಲ್ಲ, ಪಗಾರರೇ ದೂರದ ಮಾತ, ಯೂನಿಫಾರ್ಮಿಗೆ ರೊಕ್ಕ ಇಲ್ರಿ. ಇದೆಲ್ಲ ನಿಮಗೆ ಗೊತ್ತೇ ಅದ, ನೀವು ಕೇಳ್ಕೊತ ಬಂದಿರಿ, ನೋಡ್ಕೊತ ಬಂದಿರಿ. ಈಗ ಶಿಕ್ಷಣ ಇಲಾಖೆ ಕತಿ ಕೇಳ್ರಿ, ಮತ್ತೆ ಅದೆಲ್ಲೋ ದೂರದ ಕತಿ ಹೇಳಾಕತ್ತಿಲ್ರಿ. ಮುಖ್ಯಮಂತ್ರಿಯ ತವರು ಜಿಲ್ಲೆ ಮೈಸೂರಿನ ಹೆಚ್ ಡಿ ಕೋಟೆದಾಗಿರುವಂತಹ ಕಸ್ತೂರ್ಬಾ ವಸತಿ ನಿಲಯದಾಗ ಪಾಪ ವಿದ್ಯಾರ್ಥಿನಿಯರಿಗೆ ಹೊಟ್ಟೆ ತುಂಬುವಷ್ಟು ಊಟ ಸಿಗಲಾಗದಂತ ನೋಡ್ರಿ, ಎಂಥ ಹಣೆ ಬರ ಇರಬೇಕು. ಆಹಾರ ಪದಾರ್ಥ ಪೂರೈಕೆ ಮಾಡ್ತಿದ್ದಂತಹ ಟೆಂಡರ್ದಾರರು ಶಿಕ್ಷಣ ಇಲಾಖೆ ಈಗೇನ್ ರೇಟ್ ಕೊಡ್ಲಿಕ್ಕತ್ತದಲ್ಲ, ಆ ದರನ ಪರಿಷ್ಕರಣೆ ಮಾಡಿಲ್ಲ ಅನ್ನೋ ಕಾರಣಕ್ಕ ವಿದ್ಯಾರ್ಥಿ ನಿಲಯಕ್ಕ ಆಹಾರ ಪದಾರ್ಥ ಪೂರೈಕೆ ಮಾಡುವುದನ್ನೇ ನಿಂದರಿಸ್ಬಿಟ್ಟಾರೆ. ಅರ್ಧ ಹೊಟ್ಟೆ ಎಷ್ಟು ದಿನ ಕೊಡ್ತಾ ಇದ್ರು? ನಾಲ್ಕು ದಿನ ಅರ್ಧ ಹೊಟ್ಟೆ ಕೊಡ್ತಾ ಇದ್ರು. ಯಾಕಂತ ಓಲಿ ಹೊಟ್ಟೆ ತುಂಬಾ ಇತ್ತಾ? ಅದು ಹೊಟ್ಟೆ ತುಂಬಾ ಇಲ್ಲ, ರೇಷನ್ ಇಲ್ಲ. ಅದಕ್ಕೆ ಒಬ್ರು ಅಷ್ಟಲ್ಲೇರಲ್ವಾ? ಹಿಂಗಾಗಿ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯದ ಮೆನು ಪ್ರಕಾರ ಊಟ ಸಿಗುವುದಂತೂ ದೂರದ ಮಾತು. ಅದು ಎಷ್ಟೋ ದಿನದಿಂದ ಸರಿಯಾಗಿ ಊಟನೇ ಸಿಗಲಾರದಂತ ಪರದಾಡುವಂತ ಸ್ಥಿತಿ ಬಂದ್ಬಿಟ್ಟದ ನೋಡ್ರಿ. ಚಲೋ ಓದಿ ಸಾಧನೆ ಮಾಡಬೇಕಾದಂತ ವಯಸ್ಸಿದು. ಈ ವಯಸ್ಸಿನಾಗ ಯುವತಿಯರಿಗೆ ಹೊಟ್ಟೆ ತುಂಬಾ ಊಟನೇ ಸಿಕ್ಕಿಲ್ಲ ಅಂದ್ರ ಇನ್ ಏನ್ ಮಾಡ್ತಾರ ಹೇಳ್ರಿ? ವಸತಿ ನಿಲಯದ ವಿದ್ಯಾರ್ಥಿನಿಯರೆಲ್ಲ ತಮ್ ತಮ್ಮ ಮನಿಗಳಿಗೆ ಹೊಳ್ಳೆ ಹೋಗ್ಲಿಕ್ಕೆ ನಿರ್ಧಾರ ಮಾಡ್ಯಾರಂತ ಏನ್ ಹೇಳ್ಬೇಕು ಹೇಳ್ರಿ? ಈ ವಸತಿ ನಿಲಯಕ್ಕ ಆಹಾರ ಪೂರೈಕೆ ಮಾಡ್ತಿದ್ದವರು ಆಹಾರ ಪದಾರ್ಥನ ಪೂರೈಕೆ ಮಾಡ್ಲಿಕ್ಕೆ ಬಿಟ್ಬಿಟ್ಟಾರ ಕಂಪ್ಲೀಟ್ಲಿ. ಹಿಂಗಾಗಿ ಇಲ್ಲಿನ ಹುಡುಗಿಯರು ಅರೆ ಹೊಟ್ಟಿದಾಗೆ ಎಷ್ಟೋ ದಿನದಿಂದ ಕಾಲ ಕಳಿಲಿಕತ್ತಾರ. ವಸತಿ ನಿಲಯ ವಿದ್ಯಾರ್ಥಿನಿಯರಿಗೆ ನೋಡ್ರಿ, ಮುಂಜಾನೆ ನಾಷ್ಟ, ಮಧ್ಯಾಹ್ನ, ರಾತ್ರಿ ಊಟ ಅಷ್ಟೇ ಅಲ್ಲ, ಸಂಜೆಗೆ ಸ್ನಾಕ್ಸ್ ಟೀ ಜೊತೆಗೆ ವಾರದಾಗ ಎರಡು ಸಲ ತತ್ತಿ ಮಾಂಸ ಎಲ್ಲ ಕೊಡಬೇಕಂತ ಹೇಳಿ ಶಿಕ್ಷಣ ಇಲಾಖೆ ಜೊತೆ ಟೆಂಡರ್ದಾರದು ಒಪ್ಪಂದ ಆಗಿತ್ತು. ಆದ್ರೆ ಈ ರೇಟ್ ಪರಿಷ್ಕರಣೆ ಆಗ್ಲಾರ್ದೆ ಬಹಳ ದಿನ ಆಗಿದೆ. ಈ ದರ ಪರಿಷ್ಕರಣೆ ಮಾಡ್ಬೇಕಂತ ಹೇಳಿ ಆದ ಟೆಂಡರ್ದಾರರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕಚೇರಿ, ಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಬ್ರ ಇಬ್ರ ಎಲ್ಲರಿಗೂ ಅಪ್ರೋಚ್ ಮಾಡ್ಯಾರ, ಬಹಳಷ್ಟು ಸಲ ಮಾತಾಡ್ಯಾರ, ಕೇಳ್ಯಾರ, ಯಾರು ಕಿವಿ ಹಾಕೊಂಡಿಲ್ಲ. ಹಿಂಗಾಗಿ ವಸತಿ ನಿಲಯಕ್ಕೆ ಕೊಡ್ತಿದ್ದಂತ ಆಹಾರ ಪದಾರ್ಥ ಸರಬರಾಜನ್ಯಾಗ ಎಲ್ಲ ಕಟ್ ಮಾಡಿ ಕಡಿತಗೊಳಿಸಿ ಏನು ಬದುಕ್ಲಿಕ್ಕೆ ಒಂಚೂರು ಬೇಕಲ್ಲ, ಹೆಸರಿ ಅಕ್ಕಿ ಬ್ಯಾಳಿ ಅದಿಷ್ಟನ್ನೇ ಕೊಡ್ಲಿಕ್ಕತ್ತಾರಂತ. ಹಿಂಗಾಗಿ ಪಾಪ ಅಲ್ಲಿನ ವಿದ್ಯಾರ್ಥಿನಿಯರಿಗೆ ಹೊಟ್ಟೆ ತುಂಬಾ ಊಟನೇ ಸಿಗಲಾಗ ನೋಡ್ರಿ. ಇದು ನಮ್ಮ ರಾಜ್ಯದ ಹಣೆ ಬರ ಅಂದ್ರ. ಯುವಕರೇ ನಮ್ಮ ದೇಶದ ಶಕ್ತಿ ಅಂತಾರ, ಆದ್ರ ಅವರಿಗೆ ನಿಶಕ್ತಿ ಆದ್ರ ಹೆಂಗ್ ಹೇಳ್ರಿ ಪಾಪ. ಇನ್ನ ಗಣಪತಿ ಹಬ್ಬ ವಿಸರ್ಜನೆ ಟೈಮ್ನಾಗ ನಡೆದಂತಹ ನಾಗಮಂಗಲ ಗದ್ದಲ, ಅವಾಗೆ ಪೊಲೀಸ್ ಸ್ಟೇಷನ್ ಎದುರ ಗಣಪತಿ ಮೂರ್ತಿನ ನಿಂದಿರಿಸಿ ಹಿಂದೂಗಳೆಲ್ಲ ಪ್ರತಿಭಟನೆ ಮಾಡಿದ್ರು. ಈ ಎಲ್ಲಾ ಗದ್ದಲ ಗಲಭೆಗೆ ಸಂಬಂಧಪಟ್ಟಂಗ ಒಂದು 150 ಮಂದಿ ವಿರುದ್ಧ ಪೊಲೀಸರು FIR ದಾಖಲು ಮಾಡ್ಯಾರ, ಇದು ನಿಮಗ್ ಗೊತ್ತಿರ್ತದ. ಆದ್ರ ನೋಡ್ರಿ, ಗಣಪತಿ ವಿಸರ್ಜನೆ ಅಂದ್ರ ಅಲ್ಲಿ ಮೆರವಣಿಗೆ ಇದ್ದೇ ಇರ್ತದಿಲ್ಲ ಹೇಳ್ರಿ, ಅದಕ್ಕೆ ಅವರು ಅನುಮತಿನೂ ತಗೊಂಡಿದ್ರು ಅಂತ FIR ನಾಗೆ ಬರ್ದಾರ. ಮೆರವಣಿಗೆ ಭಾಗ ಆದಾಗ ಈ ಡಾನ್ಸು ಘೋಷಣೆ ಎಲ್ಲ ಇದ್ದೇ ಇರ್ತಾವ್ರಪ್ಪ, ಬಹಳ ಕಾಮನ್ ಐತಿ. ಆದ್ರ 100 ರಿಂದ 150 ಮಂದಿ ಹಿಂಗ ಪಟಾಕಿ ಸಿಡಿಸಿ ಡಾನ್ಸ್ ಮಾಡ್ಕೊಂಡು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ಯಾರಂತ, ಅದಕ್ಕೆ ಈ ಪರಿ ಗದ್ಲದಂತ ಪೊಲೀಸರು ಅದ್ರಾಗ FIR ನಾಗ ಬರೆದ್ ಬಿಟ್ಟಾರ. ಮಸೀದಿ ಮುಂದಿನ ರೋಡ್ನ್ಯಾಗ ನಿಂದಿರ್ಬೇಡ್ರಿ ಅಂತ ಹೇಳಿದ್ರು ಕೇಳಲಿಲ್ಲ, ಅದಕ್ಕೆ ಈ ಪರಿ ಗದ್ದಲ ಆಯ್ತು ಅಂತ ಒಂದ್ ಕಡೆ ಪೊಲೀಸರು ಹೇಳ್ತಾರೆ. ಇನ್ನು ಮತ್ತೊಂದು ಕಡೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಲುವರಾಯಸ್ವಾಮಿ ಅವರು ಹಿಂದೂ ಹುಡುಗನನ್ನೇ ಯಾಕೆ ಏವನ್ ಅಂತ ಮಾಡಿರಿ ಅಂತ ಕೇಳಿದ್ರ, ಹೇ ಎಲ್ಲರಿಗೇನ್ ಏವನ್ ಮಾಡ್ಲಿಕ್ಕೆ ಆಗ್ತದೇನಂತ ಉಡಾಫೆ ಉತ್ತರ ಕೊಡ್ತಾರ. ಆದ್ರೆ ಇದಕ್ಕ ಪಬ್ಲಿಕ್ ಟಿವಿ ರಂಗಣ್ಣ ಅವರು ಭಾರಿ ಕೌಂಟರ್ ಕೊಟ್ಟಾರ, ಕೇಳ್ರಿ ಒಂದ್ಸಲ. ಇದಾರೆ, ಯಾರನ್ನು ವಿಂಗಡಿಸುವ ಪ್ರಶ್ನೆ ಇಲ್ಲ, ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ ಎಲ್ಲ ತಗೊಂಡಿದ್ದಾರೆ. ಈಗ ಎಲ್ಲಾರನು ಏವನ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲಾರನ್ನು ಏವನ್ ಮಾಡಕ್ ಆಗಲ್ಲ, ಎಲ್ಲವನಿಗೂ ಗೊತ್ತದು ಕಾಮನ್ ಸೆನ್ಸ್ ಇದ್ರೆ. ಬಟ್ ಯಾರನ್ನ ಆರಂಭದಲ್ಲಿ ಯಾರನ್ನ ಮಾಡಬೇಕು ಅನ್ನೋದು ಚಲುವರಾಯಸ್ವಾಮಿ ನಿಮಗೆ ಮತ ಹಾಕಿರುವ ಜನ ಈ 23 ಅಪರಾಧಿಗಳನ್ನು ಏನ್ ತೋರಿಸ್ತಾ ಇದ್ರಿ, ಆರೋಪಿಗಳು ತೋರಿಸ್ತಾ ಇದ್ರಿ, ಅವರು ಇದ್ದಾರೆ ಅನ್ನೋದನ್ನ ಮರಿಬೇಡಿ. ಮುಸ್ಲಿಮರೊಬ್ಬರೇ ನಿಮ್ಗೆ ಮತ ಹಾಕಿರಲ್ಲ, ಅಲ್ಲಿ ಬೇರೆಯವರು ಹಾಕಿರ್ತಾರೆ. ನೀವು ಸಮಾನವಾಗಿ ಅವರನ್ನು ನೋಡದೆ ಯಾಕೆ ಏನೀಗ? ಇಟ್ಸ್ ಆಲ್ ರೈಟ್, ಯು ಕುಡ್ ಹ್ಯಾವ್ ಟೇಕನ್ ಸಮ್ ಟೈಮ್. ನಾನು ಆಗಲೇ ಹೇಳಿದಂಗೆ ಯೋಚನೆ ಮಾಡ್ಬೇಕು ಅದನ್ನ ಕೂತ್ಕೊಂಡು.
ಬಟ್ ಕಾಂಗ್ರೆಸ್ ಪದೇ ಪದೇ ಡಿಫೆಂಡ್ ಮಾಡ್ಕೊಳ್ತೀವಿ ನಾವು ಹಿಂದೂ ವಿರೋಧಿ ಎಲ್ಲ ಹಿಂದೂ ವಿರೋಧಿ ಆಗ್ತಾನೆ ಹೋಗ್ತಾರೆ. ಬಟ್ ಇಂತ ಘಟನೆಗಳಿಂದ ಖರೇ ಅದ ಅಲ್ಲೇನ್ರಿ, ಕಾಂಗ್ರೆಸ್ನವರು ಮಾತೆತ್ತಿದ್ರ ನಾವು ಹಿಂದೂ ವಿರೋಧಿ ಅಲ್ಲ ಹಿಂದೂ ವಿರೋಧಿ ಅಲ್ಲ ಅಂತ ಹೇಳ್ತಾರ. ಆದ್ರ ಅವ್ರು ಮಾಡೋ ಕೆಲಸ, ತಗೊಳ್ಳೋ ಕ್ರಮ, ಆಕ್ಷನ್ ಎಲ್ಲಾ ನೋಡಿದ್ರ ಹಿಂದೂ ವಿರೋಧಿ ಅಂತ ಎಲ್ಲರಿಗೂ ಗೊತ್ತಾಗ್ತದ. ಬರೇ ಬಾಯಿ ಮಾತನ್ಯಾಗ ಹೇಳಿದ್ರ ಯಾರು ಒಪ್ತಾರ ಹೇಳ್ರಿ? ನಾವು ಕನ್ನಡಿಗರು ಬಹಳ ದೊಡ್ಡ ಮನಸ್ಸಿನವರು, ವಿಶಾಲ ಹೃದಯ ಬೇರೆ ನಮ್ದು. ಬೇರೆ ಬೇರೆ ರಾಜ್ಯದವರು, ಬೇರೆ ಭಾಷೆದವರು, ಬೇರೆ ದೇಶದವರು ಯಾರೇ ಇರ್ಲಿರಪ್ಪ, ನಾವೇ ಅವ್ರ ಭಾಷೆದಾಗ ಮಾತಾಡ್ಲಿಕ್ಕೆ ಹೋಗ್ತೀವಿ ಹೊರತು ಅವರು ನಮ್ಮ ಕನ್ನಡ ಭಾಷೆ ಕಲಿತು ಮಾತಾಡ್ಲಿ ಅಂತ ನಿರೀಕ್ಷಣೆ ಮಾಡೋದಿಲ್ಲ ನಾವು. ಅದೇ ಬೇರೆ ಭಾಷೆದವ್ರನ್ನ ಸ್ವಲ್ಪ ನೋಡ್ರಿ, ನೀವು ನೋಡಿ ಕಲಿಬೇಕು. ನಮ್ಮ ಕರ್ನಾಟಕದಾಗ ಎಷ್ಟೋ ವರ್ಷದಿಂದ ಇದ್ರೂ ಸಹಿತ ತಮ್ಮ ಭಾಷೆ ಬಿಟ್ಟು ಕೊಡೋದಿಲ್ಲ, ಕನ್ನಡ ಕಲಿಯು ಗೋಜಿಗೆ ಹೋಗೋದಿಲ್ಲ. ಅದ್ರ ಅಗತ್ಯನೇ ಅವ್ರಿಗೆ ಬಿದ್ದಿರುವುದಿಲ್ಲ ನೋಡ್ರಿ. ಯಾಕಂದ್ರ ನೋಡ್ರಿ, ನೀವು ಮಾಲ್ ಹೋಟೆಲ್ ಎಲ್ಲಿ ಹೋಗ್ತಾರ, ಸಣ್ಣ ಸಣ್ಣ ರೋಡ್ ಸೈಡ್ ಕೈಪಲ್ಯ ಹಣ್ಣು ಮಾರೋರ್ ಸಹಿತ ಅವ್ರ ಭಾಷೆನೆ ಮಾತಾಡಿ ಅಡ್ಜಸ್ಟ್ ಆಗ್ಬಿಡ್ತಾರ. ಅದಕ್ಕೆ ನಮ್ಮ ಕನ್ನಡ ಭಾಷೆ ಬ್ಯಾರೆ ರಾಜ್ಯ ಬ್ಯಾರೆ ದೇಶದಾಗ ಬಿಡ್ರಿ, ನಮ್ಮ ಕರ್ನಾಟಕದಾಗ ಕನ್ನಡ ಭಾಷೆ ಉಳಿದ್ರ ಸಾಕು ಅನ್ನುವಂತ ಪರಿಸ್ಥಿತಿ. ಆದ್ರ ಕೇಂದ್ರ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರನ್ನು ನೋಡಿ ಕಲಿಬೇಕು ನೋಡ್ರಿ. ಹೆಂಗ್ ಒಬ್ಬ ಅಧಿಕಾರಿ ಕನ್ನಡ ಬರಲ್ಲ ಅಂತ ಹೇಳಿದಾಗ ಭಾರಿ ಉತ್ತರ ಕೊಟ್ಟಾರ ಕೇಳ್ರಿ ಒಂದ್ಸಲ. ಸ್ವಲ್ಪ ಇರ್ರಿ, ನೀನ್ ಹೇಳೋದ್ ನಂಗೆ ಗೊತ್ತಿದೆಯಪ್ಪ, ನಾನು ಹೋಗಿ ಇವಾಗ ಹಿಂದಿ ಕಲಿತಾ ಇಲ್ಲ ಮತ್ತೆ ಸ್ವಲ್ಪ ಅವ್ರು ಕಲ್ತ್ಕೋಬೇಕಿರಪ್ಪ ದೇಶ ಬಸ್ವ ಕಿತ್ತ ಕಿತಾಬ್ ಪಡ್ಕೊಳ್ಳಿ ಕನ್ನಡ ಕೆಕಿ ನೈಪ್ ನೈಟ್ ಕ್ಯಾಪ್ ಕಟ್ಟೆ ಆದ್ರೆ ಆಧಾ ಗಂಟೆ ಓದ್ ಅಪ್ಪು ಸಿಕ್ತೆ ಅಮ್ಮ ಅಪ್ಪು ಸಿಕ್ತೆ ಸಿಕ್ತೆ ಹೋಗಿ ಕರ್ನಾ ಪಡೆದ ಬೈ ತೀನ್ ಮಹಿನೆ ಮೇಲೆ ಹಾಕಿ ಬಾದ್ರೆ ಬೇರೆ ಮೈ ಕೈಸ ಅಭಿ ಖರ್ಚು ನೈಮ ಕನ್ನಡ ಮೇಲೆ ಪ್ಲೀಸ್ ಬಲಿ ಮತ್ತಿನೇನ್ರಿ, ನಾವು ಮನಸ್ಸು ಮಾಡಿದ್ರ ಎಲ್ಲಾ ಭಾಷೆ ಕಲಿತೀವ್ರಪ್ಪ. ಅವರೇ ಕೇಂದ್ರ ಮಂತ್ರಿ ಆಗಿದ್ದಕ್ಕೆ 3 ತಿಂಗಳಾಗ ಹಿಂದಿ ಕಲ್ತಾರಂತ. ಈ ಅಧಿಕಾರಿ ಕರ್ನಾಟಕದಾಗ ಕೆಲಸ ಮಾಡ್ಲಿಕ್ಕೆ 2 ವರ್ಷ ಆದ್ರೂ ಸಹಿತ ಕನ್ನಡ ಬರಲ್ಲ ಅಂತ ಹೇಳ್ತಾರ, ಕನ್ನಡ ಯಾಕೆ ಕಲ್ತಿಲ್ಲ ಅಂತ ಅವ್ರು ಪ್ರಶ್ನೆ ಮಾಡಿದ್ರು ನೋಡ್ರಿ. ಇನ್ನ ಮ್ಯಾಲ ನಾವೆಲ್ಲರೂ ಕನ್ನಡಿಗರು ಹಿಂಗೆ ಪ್ರಶ್ನೆ ಮಾಡ್ಬೇಕು ಅವ್ರಿಗೆ, ಅವ್ರ ಭಾಷೆದಾಗ ನಾವು ಮಾತಾಡ್ಲಿಕ್ಕೆ ಹೋಗ್ಬಾರದು. ಅವಾಗ ಜಕ್ಕಸ್ತ ತಾವೇ ಕನ್ನಡ ಕಲಿತಾರ ನೋಡ್ರಿ. ಏನಂತೀರಿ, ಕಮೆಂಟ್ ಮಾಡಿ ಹೇಳ್ರಿ. ಈ ಬಹಳಷ್ಟು ಮಂದಿಗೆ ಕೇಸರಿ ಕೇಸರಿ ಬಣ್ಣ ಅಂದ್ರೆ ಒಂಥರ ಅಲರ್ಜಿ ನೋಡ್ರಿ. ಎಲ್ಲರೇ ಇರ್ಲಿ ಎದುರಾಗರೆ ಇರ್ಲಿ ನೋಡೋ ಒಂಥರ ಹೊಟ್ಟಿ ಉರ್ಕೋತಾರ. ಹಂಗಂತ ಹೇಳಿ ನಮಗೆ ಹಸಿರು ಬಣ್ಣ ಅಂದ್ರೆ ಏನ್ ಅಲರ್ಜಿ ಇಲ್ಲ ನೋಡ್ರಪ್ಪ. ಖರೆ ಹೇಳ್ಬೇಕಂದ್ರ ಹಸಿರಿನಿಂದ ಎನರ್ಜಿ, ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರ ಹಸಿರು ಅಂದ್ರೆ ಏನ್ ಹೇಳ್ರಿ, ಪ್ರಕೃತಿಯ ಸಂಕೇತ. ಹಸಿರು ಬಣ್ಣ ಗಿಡ ಮರ ಬಳ್ಳಿ ರೂಪದಾಗಿದ್ರ ನೋಡ್ಲಿಕ್ಕೆ ಎಷ್ಟು ಚಂದ ರೀ. ಅದರಿಂದ ಗ್ಲೋಬಲ್ ವಾರ್ಮಿಂಗ್ ಸಹಿತ ಕಡಿಮೆ ಆಗ್ತದ, ಎಲ್ಲರಿಗೂ ಆಕ್ಸಿಜನ್ ಹೆಚ್ಚು ಸಿಗುವುದ್ರಿಂದ ಆರೋಗ್ಯನೂ ಚಲೋ ಇರ್ತದ. ಆದ್ರೆ ಹಸಿರು ಬಣ್ಣ ಧ್ವಜದಾಗ ಬಾವುಟದಾಗಿದ್ರ ಅದರ ಅರ್ಥ ಏನ್ ಹೇಳ್ರಿ? ಈ ಇರಾನ್ ಇರಾಕ್ ನಂತ ಇಸ್ಲಾಮಿಕ ದೇಶದ ಬಾವುಟದಾಗ ಹಸಿರು ಬಣ್ಣ ಇರ್ತೈತಿ ನೋಡ್ರಪ್ಪ. ಅವ್ರವ್ರ ದೇಶ ಅವ್ರವ್ರಿಗೆ ದೊಡ್ಡದು, ಅವ್ರವ್ರ ದೇಶದಾಗ ತಮ್ಮ ಬಾವುಟನ ಹಾರಿಸ್ಕೊಂಡು ಏನು ಬೇಕಾದ ಮಾಡ್ಲಿ. ಅದು ಬಿಟ್ಟು ನಮ್ಮ ದೇಶ ಭಾರತದಾಗ ಅದ್ರಾಗು ನಮ್ಮ ರಾಜ್ಯ ಕರ್ನಾಟಕದಾಗ ದಾವಣಗೆರೆದಾಗ ಒಂದು ರೋಡ್ ತುಂಬಾ ಹಸಿರು ಧ್ವಜಾನೆ ಹಾರಾಡ್ಲಿಕ್ಕತ್ತಾವ. ಈ ವಿಡಿಯೋ ಇವತ್ತು ಕಣ್ಣಿಗೆ ಬಿತ್ತು ನೋಡ್ರಿ. ನಮಸ್ತೆ ಸ್ನೇಹಿತರೆ, ಈಗ ನೀವು ನೋಡುತ್ತಿರುವ ದೃಶ್ಯ ಇದೇನು ಪಾಕಿಸ್ತಾನ ಅಥವಾ ಅಫ್ಘಾನಿಸ್ತಾನ ಅಂತ ನೀವು ಅನ್ಕೊಂಡಿದ್ರೆ ಅದು ಖಂಡಿತ ಅಲ್ಲ. ಇದು ನಿಮ್ಮ ಕರ್ನಾಟಕದ ದಾವಣಗೆರೆ ಜಿಲ್ಲೆ. ಹಾಗೂ ಈ ಬಾವುಟದ ಮೇಲೆ ಅರಬ್ಬಿ ಭಾಷೆಯಲ್ಲಿ ಬರೆದಿದ್ದಾರೆ ಕನ್ನಡ ಸಂಘಟನೆಗಳು. ಯಾವ ಒಬ್ಬ ಕನ್ನಡಿಗರು ಹಿಂದಿ ಭಾಷೆ ನಮ್ಮ ರಾಷ್ಟ್ರ ಭಾಷೆಯನ್ನು ಹಾಕಿದರೆ ಅವರಿಗೆ ಹೋಗಿ ಹೊಡಿತಾರೋ? ಅವರು ಕೂಡ ಕಣ್ಣು ಮುಚ್ಚಿ ಕೂತಿದ್ದಾರೆ. ಯಾಕೆ ಸ್ನೇಹಿತರೆ, ಯಾಕೆ ಕನ್ನಡ ಪರ ಸಂಘಟನೆಗಳಿಗೆ ಕಣ್ಣು ಮುಚ್ಚಿ ಕೂತಿದ್ದೀರಿ? ಈ ಬಾವುಟದ ಮೇಲೆ ಇರುವ ಅರಬ್ಬಿ ಭಾಷೆ ನಿಮಗೆ ಕಾಣುತ್ತಿಲ್ಲ? ಈ ಕಾಂಗ್ರೆಸ್ ತುಷ್ಟೀಕರಣ ಮಾಡ್ತಾ ಇದೆ, ಇಸ್ಲಾಮೀಕರಣ ಮಾಡಲಿಕ್ಕೆ ಹೋಗ್ತಾ ಇದೆ. ಸ್ನೇಹಿತರೆ, ಹಿಂದೂಗಳು ಮಲಗಿದ್ದಾರೆ. ನೀವು ಆರಿಸಿರುವ ಸರ್ಕಾರ ಯಾವ ರೀತಿಯಾಗಿ ಅಲ್ಪಸಂಖ್ಯಾತರ ಮುಸಲ್ಮಾನರಿಗೆ ಓಲಿಕೆಯನ್ನು ತೋರಿಸ್ತಿದೆ ಈ ದೃಶ್ಯಾವಳಿಯನ್ನು ನೋಡಿ. ಇದು ಸ್ವಲ್ಪ ದಿನದಲ್ಲಿ ಸಂಪೂರ್ಣ
ಕರ್ನಾಟಕದ ನಕ್ಷೆ ಇದೇ ರೀತಿ ಆಗುವುದರಲ್ಲಿ ಅನುಮಾನ ಇಲ್ಲ. ಈಗಾದರೂ ಕೂಡ ಹಿಂದೂಗಳು ಒಂದಾಗಿ ಸಂಘಟನೆಯಿಂದ ಎಲ್ಲರೂ ಸೇರಿ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನುವ ಭಾವನೆಯನ್ನು ಪ್ರಾರಂಭ ಮಾಡಿ. ಇದನ್ನು ಒಬ್ಬ ಭಾರತೀಯರಾಗಿ ಕನ್ನಡಿಗರಾಗಿ ಹೆಂಗ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಅದ ಹೇಳ್ರಿ? ಸಹಿಸಿಕೊಳ್ಳಬಾರ್ದು. ಇಂಥ ದೃಶ್ಯ ನಮ್ಮಲ್ಲಿ ನೋಡ್ಲಿಕ್ಕೂ ಸಿಗಬಾರ್ದು ನೋಡ್ರಿ. ಇಂಥ ಘಟನೆ ಮತ್ತೆ ಆಗಬಾರ್ದು. ಅಂಥದ್ದೊಂದು ಕಠಿಣ ವ್ಯವಸ್ಥೆ ಜಾರಿಯಾಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕತ್ತೀನಿ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.